ಒಂದು ಕಾರ್ಯಕ್ರಮಕ್ಕೆ ತಕ್ಕಂತ ಒಂದು ಗೀತೆಯನ್ನ ಹಾಡಿ ಅಂತ ನಮ್ಮ ರಾಘವೇಂದ್ರ ಗುರುಗಳು ಹೇಳಿದ್ದಾರೆ. ಕುವೆಂಪು ಅವರ ಒಂದು ಗೀತೆಯನ್ನ ಹಾಡಲಿಕ್ಕೆ ಇಷ್ಟಪಡ್ತೀನಿ. ಗುಡಿಚಟ್ಟು ಮಸದೀದಿ ಗಳ ಬಿಟ್ಟು ಹೊರ ಬನ್ನಿ, ಬಡತನ ಮಾರಿಯನ್ನು ಹೊರದೋಡಲೆ ತನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೋಡಲೆ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಗುಡಿಚಟ್ಟು ಮಸದೀದಿ ಗಳ ಬಿಟ್ಟು ಹೊರ ಬನ್ನಿ, ಬಡತನದ ಗುಣಮಟ್ಟ ನೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೋಡಲೆ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಓ ಬನ್ನಿ ಸೋದರರೆ ಬೇಗ ಬನ್ನಿ, ಓ ಬನ್ನಿ ಸೋದರರೆ ಬೇಗ ಬನ್ನಿ. ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ ದುಡಿಯಿರೈ, ಆ ಮತದ ಈ ಮತದ ಹಳೆ ಮತದ ಸಹವಾಸ, ಆ ಮತದ ಈ ಮತದ ಹಳೆ ಮತದ ಸಹವಾಸ. ಸಾಕಿನ್ನು ಸೇರಿರೈ ವಿಶ್ವ ಮತಕ್ಕೆ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ. ಗುಡಿಚಟ್ಟು ಮಸಜೀದಿಗಳ ಬಿಟ್ಟು ಹೊರ ಬನ್ನಿ, ಬಡತನದ ಗುಣಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೋಡಲೆ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. ಪ್ರಿಯ ಮಕ್ಕಳ ವಿಜ್ಞಾನ ಸಮಾವೇಶದ ಜಿಲ್ಲಾ ಹಂತದ ಒಂದು ಕಾರ್ಯಕ್ರಮ ಇಂದು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂತಹ ಶ್ರೀ ಎನ್ಎಂ ರಮೇಶ್ ಸರ್ ಅವರಿಗೆ, ಇಲಾಖೆಯ ಪರವಾಗಿ ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿವಮೊಗ್ಗ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ನಾಗರಾಜ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಇಲಾಖೆಯ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಕೃಷ್ಣಮೂರ್ತಿ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆಲ್ಲ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ವಿಜಯಕುಮಾರ್ ಸರ್ ಅವರು, ರೋಟರಿ ಮಾಜಿ ಸಹಾಯಕ ಗವರ್ನರ್ ಅವರು, ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾ ಸ್ಫೂರ್ತಿಯನ್ನು ತುಂಬುತ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಎಲ್ ಕೆ ಶ್ರೀಪತಿ ಸರ್ ಅವರು, ಅವರು ವಿಜ್ಞಾನದ ಬಗ್ಗೆ ತುಂಬಾ ಆಸಕ್ತಿಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಮತ್ತೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಕೂಡ ಭಾಗವಹಿಸಿ ಅನೇಕ ರೀತಿಯ ಮಾರ್ಗದರ್ಶನವನ್ನ ನೀಡ್ತಾ ಬಂದಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಶ್ರೀ ಶೇಖರ್ ಗೌಡೇಶ್ ಸರ್ ಅವರು, ಅವರು ಕೂಡ ಕರ್ನಾಟಕ ರಾಜ್ಯ ಪರಿಷತ್ನಲ್ಲಿ ಸಕ್ರಿಯವಾಗಿ ತೊಡಗಿ ಎಲ್ಲಾ ರೀತಿಯಾದಂತಹ ಸಹಕಾರವನ್ನ ನೀಡ್ತಾ ಇದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪರಿಸರ ನಾಗರಾಜ್ ಸರ್ ಅವರು, ಅವರು ಈ ಒಂದು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಆಗಮಿಸಿ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡುತ್ತಾ ಸಕ್ರಿಯವಾಗಿ ತೊಡಗಿ ವಿಜ್ಞಾನ ಪರಿಷತ್ನ ಚಟುವಟಿಕೆಗಳಲ್ಲಿ ಯಶಸ್ವಿಯಾಗಿ ನಡೆಯುವಲ್ಲಿ ಸಕ್ರಿಯವಾಗಿ ತೊಡಗ್ತಾ ಇದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀಮತಿ ಏರ್ಮಾ ಮೇಡಮ್ ಅವರು, ಬಿಜಿಎಸ್ ವಸತಿ ಶಾಲೆಯ ಪ್ರಾಂಶುಪಾಲರು, ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಭುಜಂಗಾಚಾರ್ಯ ಸರ್ ಅವರು, ಆಡಳಿತ ಮಂಡಳಿಯವರು, ಬಿಜಿಎಸ್ ಸಂಸ್ಥೆ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಫ್ರಾನ್ಸಿಸ್ ಸರ್ ಅವರು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾ ಸಂಚಾಲಕರು, ಈ ಒಂದು ರಾಜ್ಯ ಸಂಚಾಲಕರು, ಇವತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ನಡೆಸುವಲ್ಲಿ ಉತ್ತಮವಾದಂತಹ ಕಾರ್ಯೋನ್ಮುಖರಾಗಿದ್ದಾರೆ. ಅವರು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ.
ಶ್ರೀ ರಾಘವೇಂದ್ರ ಅವರು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾ ಸಂಚಾಲಕರು ಇವರು ಕೂಡ ಎಲ್ಲ ವಿಜ್ಞಾನ ಪರಿಷತ್ನ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸುವಲ್ಲಿ ಅತ್ಯಂತ ಕಾರ್ಯಚಟುವಟಿಕೆಗಳಿಂದ ತೊಡಗ್ತಾ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಜಡ್ಜ್ ಆಗಿ ಆಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು, ರುದ್ರಮುನಿ ಸರ್ ಅವರು ಮತ್ತೆ ಬಾಲಕೃಷ್ಣ ಸರ್ ಅವರು ಇವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಶಾಲಾ ಹಂತದಲ್ಲಿ ಆನ್ಲೈನ್ ಮೂಲಕ ಕಾರ್ಯಕ್ರಮಗಳನ್ನ ನಡೆಸಲಾಗಿತ್ತು. ಅವುಗಳಲ್ಲಿ ಇಪ್ಪತ್ತೆಂಟನೇ ಜಿಲ್ಲಾ ಮಟ್ಟದ ಮಕ್ಕಳ ವಿಜ್ಞಾನ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರುವಂತ ನಮ್ಮ ಕಚೇರಿಯ ಶಿಕ್ಷಣಾಧಿಕಾರಿಗಳು, ಸ್ನೇಹಿತರಾದ ಕೃಷ್ಣಮೂರ್ತಿಯವರೇ, ಡಾಕ್ಟರ್ ಶ್ರೀಪತಿಯವರೇ, ಡಾಕ್ಟರ್ ಸುರೇಶ್ ದೊಡ್ಡೇರವರೇ, ನಮ್ಮ ರೋಟರಿ ಮಾಜಿ ಸಹಾಯಕ ಗವರ್ನರ್ ಆದಂತಹ ಸನ್ಮಾನ್ಯ ವಿಜಯ್ ಕುಮಾರ್ ಅವರೇ, ಲೋಕೇಶ್ವರಪ್ಪನವರೇ, ಈ ಒಂದು ಕಾರ್ಯಕ್ರಮದ ಸಂಘಟಕರಾಗಿ ಕೆಲಸ ಮಾಡುವಂತ ಫ್ರಾನ್ಸಿಸ್ ಬೆಂಜಮಿನ್ ಅವರೇ, ರಾಘವೇಂದ್ರ ಸರ್ ಅವರೇ, ಈ ಸಂಸ್ಥೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಹೇಮಾ ಮೇಡಮ್ನವರೇ, ನಮ್ಮ ವಿಜ್ಞಾನ ಗಣಿತ ವಿಷಯ ಪರೀಕ್ಷಕರಾದಂತಹ ವೆಂಕಟೇಶ್ ಅವರೇ, ತೀರ್ಪುಗಾರಾಗಿ ಆಗಮಿಸಿರುವಂತ ಎಲ್ಲ ನನ್ನ ಆತ್ಮೀಯ ಶಿಕ್ಷಕ ಮಿತ್ರರೇ, 25 ಶಾಲೆಗಳಿಂದ ಆಗಮಿಸಿರುವಂತ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ ಮತ್ತು ಭಾವಿ ವಿಜ್ಞಾನಿಗಳೇ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಮೊಟ್ಟ ಮೊದಲು ಪರಮ ಪೂಜ್ಯ ಶ್ರೀಗಳ ಪಾದಗಳಿಗೆ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಅರ್ಪಿಸ್ತಾ ವಿಜ್ಞಾನ ಸಮಾವೇಶ ಪ್ರತಿ ವರ್ಷದಂತೆ ಈ ವರ್ಷ ನಡೀತಾ ಇದೆ. ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಸಂಸ್ಥೆ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ DSERTನಲ್ಲಿರುವಂತಹ ಒಂದು ಅಂಗಸಂಸ್ಥೆ. ಇದು ರಾಜ್ಯದ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆಯ ಮಕ್ಕಳಲ್ಲಿ ಒಂದು ವೈಜ್ಞಾನಿಕವಾದಂತಹ ಚಿಂತನೆ ಆಸೆ, ಆ ನಿಟ್ಟಿನಲ್ಲಿ ವೈಜ್ಞಾನಿಕ ಚಿಂತನೆ, ವೈಜ್ಞಾನಿಕ ಒಂದು ಮನೋಭಾವ, ಆ ನಿಟ್ಟಿನಲ್ಲಿ ಏನಾದರೂ ಒಂದು ದೇಶಕ್ಕೆ, ಸಮಾಜಕ್ಕೆ ವಿಜ್ಞಾನದ ಮುಖಾಂತರ ಕೊಡುಗೆಯನ್ನು ಕೊಡುವ ರೀತಿಯಲ್ಲಿ ತಾವೆಲ್ಲ ಒಂದು ಹೊಸ ರೀತಿಯಂತ ಆಲೋಚನೆ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇಪ್ಪತ್ತೆಂಟನೇ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಸಂಚಾಲಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲ ಸಮಾವೇಶವನ್ನು ಇವತ್ತು ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ಕೋವಿಡ್ನ ವಿಷಮ ಪರಿಸ್ಥಿತಿಯ ಸಂದರ್ಭದಲ್ಲೂ ಕೂಡ ಇವತ್ತು ಬಹಳ ಅತ್ಯಂತ ಸರಳವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ರಾಷ್ಟ್ರೀಯ ವಿಜ್ಞಾನ ಪರಿಷತ್ ತಮ್ಮೆಲ್ಲರಿಗೂ ಕೂಡ ತಿಳಿದಿರುವ ಹಾಗೆ
ಇವತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ಚಟುವಟಿಕೆಗಳನ್ನ ತಾಲೂಕಂತ ಜಿಲ್ಲಾ ಅಂತ ಮತ್ತು ಶಾಲಾ ಹಂತದಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಇವತ್ತು 21ನೇ ಶತಮಾನದಲ್ಲಿ ವಿಜ್ಞಾನಕ್ಕೆ ಬಗ್ಗೆ ಆಸಕ್ತಿ ಅದರ ಜನ ಉಂಟು ಮಾಡಬೇಕು, ಸಂಶೋಧನೆ ಕಡೆ ತೊಡಗಿಸಿಕೊಳ್ಳುವಂತಹ ಕಾರ್ಯಕ್ರಮ ಆಗ್ಬೇಕು. ಅವ್ರು ತೊಡಗಿಸಿಕೊಂಡಾಗ ಅವ್ರಿಗೆ ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಸನ್ಮಾನ ಪುರಸ್ಕಾರಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸಿಗ್ಬೇಕು. ಅದಕ್ಕೆ ಆ ವಿದ್ಯಾಭ್ಯಾಸ ಆ ಜ್ಞಾನಕ್ಕೆ ತಕ್ಕಂತಹ ಸೂಕ್ತವಾಗಿರ್ತಕ್ಕಂಥ ವೇದಿಕೆಗಳ ಮುಂದೆ ಅವರಿಗೆ ಸಿಕ್ಕಾಗ ಮಾತ್ರ ಸೊ ಆ ನಿಟ್ಟಲ್ಲಿ ಹೆಚ್ಚು ಏನೇನಾದರೂ ಸಾಧನೆ. 85% ಜಪಾನ್ನಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗುವಂತಹ, ಆದರೆ ನಮ್ಮ ಭಾರತ ದೇಶದಲ್ಲಿ ಕೇವಲ 10-15% ಮಾತ್ರ, ಹತ್ತು ಇಲ್ಲ ಅದಕ್ಕಿಂತ ಕಡಿಮೆ ಪರ್ಸೆಂಟ್ ವಿದ್ಯಾರ್ಥಿಗಳು ವಿಜ್ಞಾನಿಗಳಾಗುವಂತಹ ವಿಜ್ಞಾನಿಗಳಾಗ್ತಾರೆ ಅಂತಕ್ಕಂಥದ್ದು ಅನೇಕ ಸಂಶೋಧನೆಗಳು ಕೂಡ. ಇವತ್ತು ಜಾಬ್ ಇಲ್ಲ ಇಲ್ಲ ಅಂತ ನಾವೆಲ್ಲ ಕೂಡ ಯೋಚನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು, ವಿಜ್ಞಾನ ಮತ್ತು ತಂತ್ರಜ್ಞಾನ ಸನ್ಮಾನ ಮಂಡಳಿ, ಭಾರತ ಸರ್ಕಾರ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಟಿಜಿಎಸ್ ವಸತಿಯುತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಶರವತಿ ನಗರ ಇವರ ಸಹಯೋಗದಲ್ಲಿ ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ಇಲ್ಲಿ ಅರೇಂಜ್ ಆಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದಲ್ಲಿ ತೀರ್ಪುಗಳಾಗಿ ಆಗಮಿಸಿರುವಂತ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ, ಶಾಲೆಗಳಿಂದ ಬಂದಂತ ಮಕ್ಕಳೇ, ಅವ್ರನ್ನ ಕರ್ಕೊಂಡು ಬಂದಂತ ಶಿಕ್ಷಕ ಮಿತ್ರರು, ಈಗಾಗಲೇ ಎರಡು ಜನ ಮಾತಾಡಿದ ಈ ಬೇಸಿಕ್ ಸೈನ್ಸ್ ಕಡೆ ಎಲ್ಲ ಗಮನದಿಂದ ಎಲ್ಲರನ್ನು ನೋಡಿದ್ದೆ. ನಾನು ಸಹ್ಯಾದ್ರಿ ಸೈನ್ಸ್ ಅಲ್ಲಿ BSCಗೆ ಸೀಟ್ ಇದೆ ಸರ್, ಇಲ್ಲಿ 90% ಇದೆ, 85% ಇದೆ, ಈಗ ನೋಡೋಣ ವೇಟಿಂಗ್ ಲಿಸ್ಟ್ ಸಿಗ್ಬೋದು ಅಂತ ಹೇಳಿ ನಾನು ಕೇಳಿದೆ. ವೇದಿಕೆಯಲ್ಲಿರುವಂತಹ ಗಣ್ಯರೇ, ವಿವಿಧ ಶಾಲೆಗಳಿಂದ ಆಗಮಿಸಿರುವಂತಹ ಮಾರ್ಗದರ್ಶಿ ಶಿಕ್ಷಕರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳೇ, ಇವತ್ತು ನಾವು ಇವತ್ತಿನ ದಿನ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಇವರ ಒಂದು ಜಿಲ್ಲಾ ಮಟ್ಟದ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶವನ್ನು ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಪ್ರಥಮವಾಗಿ ನಾವು ಈ ಶಾಲೆಯಲ್ಲಿ ಹಮ್ಮಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಹೇಮಾ ಮೇಡಮ್ ಅವರನ್ನ ಕೇಳಿಕೊಂಡೆ. ಆಗ ಅವರು ತುಂಬ ಒಂದು ನಮಗೆ ಬೆನ್ನೆಲುಬಾಗಿ ನಿಂತು ಸಹಕಾರವನ್ನು ಕೊಟ್ಟರು. ಹಾಗಾಗ್ಬಿಟ್ಟು ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದ್ರ ಜೊತೆಗೆ ಸ್ವಾಮೀಜಿಗಳ ಒಂದು ಆಶೀರ್ವಾದ ಯಾವಾಗಲೂ ನಮಗಿದೆ. ಇಂಥ ಹಲವಾರು ಕಾರ್ಯಕ್ರಮಗಳನ್ನ ನಾವು ಈ ಒಂದು ಸಂಸ್ಥೆಯಲ್ಲಿ ನಿರ್ವಹಿಸ್ತಾ ಬಂದಿದ್ದೇವೆ. ಹಾಗೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣ ನಮ್ಮ ಫ್ರಾನ್ಸಿಸ್ ಸರ್, ಅದೇ ರೀತಿಯಲ್ಲಿ ನಾಗರಾಜ್ ಸರ್, ಶ್ರೀಕರ್ ಗೌಡ ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರೀಪತಿ ಸರ್. ಶ್ರೀಪತಿ ಸರ್ಗೆ ನಾನು ಒಂದ್ಸಲಿ ಫೋನ್ ಮಾಡಿ ಸರ್ ಈ ತರ ಒಂದು ಕಾರ್ಯಕ್ರಮವನ್ನು ನಾವು ತಗೊಂಡಿದ್ದೀವಿ, ಈ ಸಲ ಒಂದು ಸ್ವಲ್ಪ ಬದಲಾವಣೆ ಇದೆ, ಏನಂದ್ರೆ ಈ ಸಲ ಆನ್ಲೈನ್ ಅಲ್ಲಿ ಈ ಸಲ ನಾವು ಮಾಡಬೇಕಾದ ಪರಿಸ್ಥಿತಿ ಇರೋದ್ರಿಂದ ಸಂಪೂರ್ಣವಾಗಿ ಆನ್ಲೈನ್ ಅಲ್ಲಿ ಮಾಡಿದ್ರೆ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ತನ್ನ ಶಿಕ್ಷಕರು ಕೊಟ್ಟಿದ್ರು. ಇದರಲ್ಲಿ ವಿವಿಧ ತಾಲೂಕುಗಳಿಂದ ಎಲ್ಲ ಟೀಚರ್ಸ್ಗಳು ಬಂದು ನಮಗೆ ತುಂಬಾ ಸಹಕಾರವನ್ನು ಕೊಟ್ಟಿದ್ದಾರೆ. ಆದ್ರೆ ನಾವು ಶೇಖರ್ ಗೌಡ ಸರ್ ಕೇಳಿದೆ, ಸರ್ ಎರಡು ದಿನ ಟೈಮ್ ಇದೆ, ಆದಷ್ಟು ಬೇಗ ನಮಗೆ ಈ 49 ಪ್ರಾಜೆಕ್ಟ್ಗಳನ್ನ ನೀವು ನೋಡ್ಬಿಟ್ಟು ಇದರಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಾಜೆಕ್ಟ್ಗಳನ್ನ 1:2 ratio ನೀವು ಸ್ವಲ್ಪ ಸೆಲೆಕ್ಟ್ ಮಾಡ್ಕೊಡಿ ಸರ್ ಅಂತ ಕೇಳಿದಾಗ ಅವರು ತುಂಬಾ ಹೃದಯದಿಂದ ಒಪ್ಕೊಂಡು ಆಯ್ತು ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ 49 ಪ್ರಾಜೆಕ್ಟ್ಗಳನ್ನು ಕೂಡ ನಮ್ಮ ಶ್ರೀಪತಿ ಸರ್ ಅವರು ತುಂಬಾ ಚೆನ್ನಾಗಿ ಅದನ್ನು ವೀಕ್ಷಣೆ ಮಾಡಿ ಅದರಲ್ಲಿ 25 ಪ್ರಾಜೆಕ್ಟ್ಗಳನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿರುವಂತಹ ಶಾಲೆಯ ವಿದ್ಯಾರ್ಥಿಗಳು ಈಗ ವೇದಿಕೆಯಲ್ಲಿದ್ದೀರಾ. ಇವರೆಲ್ಲರೂ ಕೂಡ ಭವಿಷ್ಯದ ವಿಜ್ಞಾನಿಗಳು. ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಹಲವಾರು ಸಹಕರಿಸಿರುವಂತಹ ನಮ್ಮ ಲೋಕೇಶ್ ಸರ್ ಇರ್ಬೋದು, ಅದೇ ರೀತಿಯಲ್ಲಿ ಫ್ರಾನ್ಸಿಸ್ ಸರ್ ಇರ್ಬೋದು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಹೇಮಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಈ ಸಂಸ್ಥೆಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾನೆ. ಧನ್ಯವಾದ. ಎಲ್ಲ ಅತಿಥಿಗಳಿಗೆ ಹಾಗೂ ಆಹ್ವಾನಿತರಿಗೆ ಮತ್ತೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹಾಗೂ ಅವರ ಶಿಕ್ಷಕ ವರ್ಗದವರಿಗೆ ಈ ವಿಜ್ಞಾನ ಸಮಾವೇಶಕ್ಕೆ ನಾನು ಸ್ವಾಗತವನ್ನು ಕೋರ್ತಾ ನೀವು ಭಾಗವಹಿಸಿದ್ದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ವಿಜ್ಞಾನ ಸಮಾವೇಶದ
ಏನು ಮೌಲ್ಯಮಾಪನ ಇದೆ, ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡ್ತೇನೆ. ಇವತ್ತಿನ ಈ ವರ್ಷದ ಥೀಮ್ ಮೂಲ ವಿಷಯ ಏನಿದೆ ಅದು ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ. ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ ಅದನ್ನ ನಾವು teachers from different schools, judges and the center of attraction that is the students. On behalf of this management, I would like to welcome you all. Today is a very auspicious moment that under KRVP, we are celebrating today that the district level 28 science congress. It's a great opportunity to conduct this program in our institution because Swamiji will support all the students educative programs along with the departmental programs. And behalf of this, I would like to say some few words to our lovely students that life is science. Without science, there will be no life. The main life is going to live on the principle of the science only. Every day, from day to morning, from till evening, we are in the life of the science only. So this is a good program. It provides a good platform for you all to share your ideas and use your scientific knowledge and to get together, collective the information and sharing the ideas each other. And whatever you are having the thoughts, you are going to innovate in this situation and creates a good platform for your innovation. And also it helps for the implementation also. We have a good theme this year under this, that is the science for sustainable living. That is the most important, science for sustainable living. Whatever the, our projects are there, they are all based on our sustainable living. We have to concentrate on this. The children, today, on behalf of everyone, I would like to wish you a best of luck for you. Thank you for giving me an opportunity to speak a few words in front of you. Thank you very much. ಜಿಲ್ಲಾ ಮಟ್ಟದ ಈ ಒಂದು ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಧ್ಯಕ್ಷೀಯ ನುಡಿಗಳನ್ನು ಆಡಿರುವಂತಹ ಶ್ರೀಮತಿ ಹೇಮಾ ಮೇಡಂ ಅವರಿಗೆ ಧನ್ಯವಾದಗಳು. ನಿಜವಾಗ್ಲೂ ಇದೊಂದು ಅತ್ಯದ್ಭುತ ಕಾರ್ಯಕ್ರಮ. ಜಿಲ್ಲಾ ಹಂತದಿಂದ ಆರಂಭವಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟಕ್ಕೂ ಸಹಿತ ವಿದ್ಯಾರ್ಥಿಗಳನ್ನ ಬೆಳೆಸುವಂತ ಒಂದು ವಿಶೇಷ ಕಾರ್ಯಕ್ರಮ. ನಾನು 15 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳಲ್ಲಿ ಎಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಮಕ್ಕಳು ಅಂತಂದ್ರೆ, ಉದಾಹರಣೆಗೆ ಕೋಲಾರದಲ್ಲಿ ಒಂದು ವಿದ್ಯಾರ್ಥಿ ರಸ್ತೆ ಕೆಂಪಾದಾಗ ಒಂದು ಕಾರ್ಯಕ್ರಮ ಮಾಡಿ, ಅಂದ್ರೆ ಒಂದು ಯೋಜನೆ ಮಾಡಿ ಆ ಒಂದು ಏರಿಯಾದಲ್ಲಿ ಕೋಲಾರದಲ್ಲಿ ಟೊಮೊಟೊ ಬೆಳೆಯ ಮಾದರಿಯನ್ನೇ ಬದಲಾಯಿಸಿದೆ. ಹಾಗೇನೆ ಈ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬ ವಿದ್ಯಾರ್ಥಿ ಒಂದು ಕಂಪನಿಯನ್ನೇ ವರ್ಗಾಯಿಸ್ಬಿಟ್ಟ ರಾಜ್ಯಪಾಲರಿಂದ. ಸೊ ಅಂತ ಅತ್ಯದ್ಭುತವಾದಂತ ವಿದ್ಯಾರ್ಥಿಗಳು ಬರುವಂತ ಈ ಕಾರ್ಯಕ್ರಮ ರಾಷ್ಟ್ರೀಯ ಮಕ್ಕಳ ವಿಜ್ಞಾನ ಸಮಾವೇಶ ಅಂತ ಅತ್ಯದ್ಭುತ ಕಾರ್ಯಕ್ರಮದ ಭಾಗವಾಗಿ ನೀವೆಲ್ಲ ಇದೀಗೆ ಕಾರ್ಯಕ್ರಮದ ಒಂದು ಅರ್ಪಣೆ ಅನಿಸುತ್ತೆ. ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಈ ಕಾರ್ಯಕ್ರಮ ಇಲ್ಲಿ ಅತ್ಯದ್ಭುತವಾಗಿ ನಡೀಲಿಕ್ಕೆ ಸಹಕಾರ ಕೊಡತಕ್ಕಂತ ಇಲ್ಲಿಯ ಪರಮ ಪೂಜ್ಯ ಸ್ವಾಮೀಜಿಗಳಾದಂತ ಪ್ರಸನ್ನನಾಥ ಸ್ವಾಮೀಜಿಯವರಿಗೆ ಅವರ ಅನುಪಸ್ಥಿತಿಯಲ್ಲಿ ನಾನು ಅವರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಈಗಾಗಲೇ ಬಂದು ಹೋದಂತ ಉಪನಿರ್ದೇಶಕರು ಮತ್ತೆ ಬಿಒ ಸರ್ ಅವರಿಗೂ ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೇನೆ ನಮ್ಮ ಇಲಾಖೆಯ ಶಿಕ್ಷಣಾಧಿಕಾರಿಗಳಾದಂತ ಮಾನ್ಯ ಕೃಷ್ಣಮೂರ್ತಿ ಸರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ವಂದನೆಗಳನ್ನ ಈ ಮೂಲಕ ಅರ್ಪಿಸ್ತೇನೆ. ಹಾಗೆ ಬಹಳ ಮುಖ್ಯವಾಗಿ ನಾನು ಹೇಳಬೇಕು, ಯಾಕಂದ್ರೆ ಈ BGS ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿಯಾದಂತ ಹೇಮಾ ಮೇಡಮ್ ಅವರಿಗೆ ನಾವೆಲ್ಲಾದ್ರೂ ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಒಂದು ಇಲ್ಲ ಸರ್ ಮಾಡೇ ಮಾಡೋಣ, ಬೇಕಾದಂತ ಎಲ್ಲ ಸಹಕಾರ ನಾವು ಕೊಡ್ತೇವೆ ಅಂತ ಒಂದು ಜೋರಾದ ಚಪ್ಪಾಳೆ ಅವರಿಗೆ ಅವರಿಗೆ ಉತ್ಪೂರ್ವಕವಾದಂತ ವಂದನೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಬಹಳ ಮುಖ್ಯವಾದಂತ ವ್ಯಕ್ತಿ ಡಾಕ್ಟರ್ LK ಶ್ರೀಪತಿ ಅವರು. ಯಾಕಂದ್ರೆ ನಮ್ಮ ಜಿಲ್ಲೆಯಿಂದ ಸುಮಾರು 93 ಹೆಚ್ಚು ಯೋಜನೆಗಳು ಬಂದಿತ್ತು. ನಾವು ಯೋಚಿಸಿದ್ವಿ ಹೆಂಗಪ್ಪ ಇದನ್ನ ಜಡ್ಜ್ ಮಾಡೋದು ಅಂತ. ಆಮೇಲೆ ಕರೆ ಮಾಡಿದಾಗ 49 ಹೆಚ್ಚು ಯೋಜನೆಗಳು ಬಂದಿತ್ತು. ಅದರಲ್ಲಿ LK ಶ್ರೀಪತಿ ಸರ್ ಅವರು ಎಲ್ಲವನ್ನು ನೋಡಿ ನಿಮ್ಮ ಎಲ್ಲಾ ಪ್ರಾಜೆಕ್ಟ್ ಆಗ್ಲೇ ನೋಡ್ಬಿಟ್ಟಿದ್ದಾರೆ, ನೀವ್ ಏನ್ ಹೇಳ್ತಾ ಇದ್ರು ಅದು ಎರಡನೇ ಸತಿ ಮತ್ತೆ. ಸೊ ಅವರು ಬಹಳ ಪೇಷನ್ಸ್ ಆಗಿ ನೋಡಿ ನಿಮ್ಮನ್ನ ಫಿಲ್ಟರ್ ಮಾಡಿ ಉತ್ತಮವಾಗಿರುವಂತ ನಿಮ್ಮನ್ನ ಕರೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ಜೋರಾದ ಚಪ್ಪಾಳೆ ಮೂಲಕ ವಂದನೆಗಳನ್ನ ಅರ್ಪಿಸೋಣ. ಹಾಗೆ ನಮ್ಮ ಈ ಕಾರವೀಪದ ಹಿರಿಯ ಸದಸ್ಯರು ಮತ್ತೆ ಕಾರ್ಯಕಾರಿಣಿಯಲ್ಲಿ ಇದ್ದಂಥವರು
Dr. Shekhar Gowda ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕುವೆಂಪು ವಿಶ್ವವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಗಳು ಹಾಗೆ ನಮ್ಮ ನಿಕಟಪೂರ್ವ ಕಾರ್ಯದರ್ಶಿಗಳಾದಂತಹ ನಾಗರಾಜ್ ಸರ್ ಅವರಿಗೆ, ಪರಿಸರ ನಾಗರಾಜ್ ಅವರಿಗೆ ವಂದನೆಗಳನ್ನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಹಾಗೆ ಬಹಳ ಆಕ್ಟಿವ್ ಆಗಿರ್ತಕ್ಕಂಥ ನಮ್ಮ ಕಾರ್ಯ ವಿಪತ್ತು ಸದಸ್ಯರು, ಅದು ರೋಟರಿ ಮಾಜಿ ಸಹಾಯಕ ಗವರ್ನರ್ ಆಗಿರ್ತಕ್ಕಂಥ ವಿಜಯ್ ಕುಮಾರ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜಿಲ್ಲಾ ಸಮನ್ವಯಕ್ಕಾಗಿ ಹಿಂದೆ ಕೂತಿದ್ದಾರೆ ಲೋಕೇಶ್ವರಪ್ಪ ಅವರು, ಒಂದು ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ತುಂಬ ಬಿಸಿ ಇದ್ರು ಅವರು, ಅವರು ಈ ಮುಖ್ಯ ಭೂಮಿಕೆಯನ್ನು ವಹಿಸ್ತಾರೆ. ಹಾಗೆಯೇ ಇನ್ನೊಬ್ಬ ವ್ಯಕ್ತಿ ಈ ಕಾರ್ಯಕ್ರಮವನ್ನು ಆಕ್ಚುಲಿ ಆಫ್ಲೈನ್ ಮಾಡಬೇಕಿತ್ತು, ಆನ್ಲೈನ್ ಮಾಡೋಣ ಸರ್ ಏನಾದರೂ ಆಗಲಿ ಚೆನ್ನಾಗಿ ಮಾಡೋಣ ಅನ್ನೋಂಥ ವ್ಯಕ್ತಿ ಒಂದು ನಿಂತ್ಕೊಳ್ಳಿ ಸರ್ ರಾಜೇಂದ್ರ ವಿಜಿ ಅವರು, ಅವರಿಗೆ ಒಂದು ಜೋಡಾದ ಚಪ್ಪಾಳೆ ಮೂಲಕ ವಂದನೆಗಳನ್ನು ಅರ್ಪಿಸ್ತಾರೆ. ಹಾಗೆ ಇಲ್ಲಿರ್ತಕ್ಕಂಥ ನಮ್ಮ ಏನು ಬಿ ಜಿ ಎಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಎಲ್ಲ ಸಿಬ್ಬಂದಿ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ವಂದನೆಗಳನ್ನು ಈ ಮೂಲಕ ಅರ್ಪಿಸ್ತೇನೆ. ಹಾಗೆ ನಮ್ಮ ಜಡ್ಜಸ್ಗಳಿಗೆ ಅವರಿಗೆ ವೆಲ್ಕಮ್ ಮಾಡ್ತಾ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಬರುವಾಗ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಬಂದಿದ್ರು ಅವರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸ್ತಾ, ಎಲ್ಲರಿಗಿಂತ ಹೆಚ್ಚು ನೀವು ಈಗ ನಿಮ್ಮ ಪ್ರಾಜೆಕ್ಟ್ಗಳನ್ನು ಯಾಕಂದ್ರೆ ನಿಮ್ಮ ಪ್ರಾಜೆಕ್ಟ್ಗಳು ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು, ರಾಜ್ಯ ಮಟ್ಟಕ್ಕೆ ಹೋಗುತ್ತೆ, ರಾಷ್ಟ್ರ ಮಟ್ಟಕ್ಕೂ ಹೋಗ್ಬೋದು, ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಕೀರ್ತಿಯನ್ನು ತನ್ನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಈ ಮೂಲಕ ಅರ್ಪಿಸ್ತೇನೆ.